ಅವರನ್ನು ನೋಡಿ, ನೆಮ್ಮದಿಯಾಗಿ ಹುಲ್ ಮೇಯ್ತಾ ಇದ್ದಾರೆ, ಕಾಲ ಕಳೀತಾ ಇದ್ದಾರೆ, ಯಾವುದರ ಯೋಚನೆಯೂ ಇಲ್ಲದೆ. ನಿಮಗೆ ಇವು ಕಾಡು ಪ್ರಾಣಿಗಳಾಗಿರಬಹುದು, ಆದರೆ ನನಗೆ ಅವರೇ ತಿಂಡಿ ಊಟ ಎಲ್ಲ. ನನ್ನ ಹೆಸರು ಮಾಯಾ, ನಾನೊಂದು ಚಿರತೆ. ಊಟ ಮಾಡೋದು ನನಗೆ ದೊಡ್ಡ ಸವಾಲು, ಯಾಕಂದ್ರೆ ನನ್ನ ಮೇಲಿವರು ಯಾವಾಗಲೂ ಕಣ್ಣಿಟ್ಟಿರ್ತಾರೆ. ನನ್ನ ಬಗ್ಗೆ ಮೊದಲು ಇವ್ರಿಗೆ ತಿಳಿಯೋದು ನನ್ನ ಚರ್ಮದಿಂದ. ಎಷ್ಟು ಚಂದ ಇದೆ ಅಲ್ವಾ? ಕಾಡಿನ ಬಣ್ಣಗಳ ಜೊತೆ ಬೆರೆತು ಸುಲಭವಾಗಿ ಕಾಣದೇ ಇರೋದಕ್ಕೆ ಸಹಾಯ ಮಾಡುತ್ತೆ. ನಾನು ಕಣ್ಣಿಗೆ ಬೀಳದೇ ಇರೋದು ತುಂಬಾ ಮುಖ್ಯ, ಯಾಕಂದ್ರೆ ನನ್ನ ಸುರಕ್ಷತೆ ಅದರಿಂದಲೇ. ಕಾಡಿನ ಬೇರೆ ಬೇರೆ ಪ್ರಾಣಿಗಳಿಂದಲೂ ನನ್ನನ್ನು ಕಾಪಾಡಿಕೊಳ್ಬೇಕು. ಈ ಕೆನ್ನಾಯಿಗಳು ಬಹಳ ಒಳ್ಳೆಯ ಬೇಟೆಗಾರರು, ಕಾಡಿನ ರಾಜ. ನನಗೆ ಊಟಕ್ಕಾಗಿ ಅವ್ರ ಜೊತೆ ಯಾವಾಗಲೂ ಪೈಪೋಟಿ, ಆದರೆ ನನ್ನ ಹತ್ರ ಅವ್ರಿಗಿಲ್ದೇ ಇರೋಂಥ ಶಕ್ತಿ ಒಂದಿದೆ. ನಾನು ಮರ ಹತ್ತುತ್ತೀನಿ, ಮತ್ತೆ ಮರದ ಮೇಲಿಂದ ಮೌನವಾಗಿ ಕಾಡನ್ನ ಗಮನಿಸ್ತೀನಿ. ಸರಿಯಾದ ಕ್ಷಣಕ್ಕೆ ಬಲಿ ಪ್ರಾಣಿ ಹಿಡಿಯೋದಕ್ಕೆ ಪ್ರಯತ್ನಿಸ್ತೀನಿ. ಹೀಗಿದ್ರು ಕಾಡಿನಲ್ಲಿ ಜೀವನ ಬಹಳ ಕಷ್ಟ. ಇವರನ್ನ ನೋಡಿದ್ರ, ಇವರು ನನ್ನ ಯೋಚನೆಗೆ ಅಡ್ಡಿ ಬರ್ತಾರೆ. ನಾನು ಬೇಟೆ ಶುರು ಮಾಡಿದ ತಕ್ಷಣ ಕೂಗೋಕ್ ಶುರು ಮಾಡ್ತಾರೆ. ಹೀಗೆ ನನ್ನ ಊಟ ದೂರ ಆಗುತ್ತೆ. ಇದು ನನಗೆ ಬರೀ ನಿರಾಸೆ ಅಲ್ಲ, ಸುಸ್ತು ಕೂಡ ಉಂಟು ಮಾಡುತ್ತೆ. ಅದರಿಂದ ನನಗೆ ರಾತ್ರಿ ಬೇಟೆ ಆಡೋಕಿಷ್ಟ. ಕೆಲವೊಮ್ಮೆ ನಾನು ಇನ್ನೊಂದು ಅವತಾರದಲ್ಲೂ ಸಿಗ್ಬಹುದು, ಮೈ ತುಂಬ ಕಪ್ಪು ಬಣ್ಣ ಹೊದ್ದು. ಆಗ ನನ್ನನ್ನ ಬ್ಲ್ಯಾಕ್ ಪ್ಯಾಂಥರ್ ಅಂತಾರೆ, ಯಾಕಂದ್ರೆ ಚರ್ಮ ಕಪ್ಪಿದ್ದಾಗ ಚುಕ್ಕೆಗಳು ಕಾಣಿಸಲ್ಲ. ನನ್ನ ದೊಡ್ಡ ಶಕ್ತಿ ಅಂದ್ರೆ ಎಲ್ಲಾ ಜಾಗಗಳಿಗೂ ಹೊಂದಿಕೊಳ್ಳೋದು. ಹೀಗಾಗಿ ನೀವು ಆಗಾಗ ನನ್ನನ್ನ ಕಾಡಿನ ಹೊರಗೂ ನೋಡಬಹುದು, ಹೊಲ ಗದ್ದೆ ಮತ್ತೆ ಒಮ್ಮೊಮ್ಮೆ ಪಟ್ಟಣಗಳ ಸುತ್ತಲೂ. ಈಗ ಕತ್ಲೆ ಆಗ್ತಾ ಇದೆ, ಹಾಗಾಗಿ ನಾನು ನನ್ನ ಊಟ ಹುಡ್ಕೋಕೆ ಹೊರಡಬೇಕು. ಊಟ ಸಿಗ್ಲಿ ಅಂತ ಹಾರೈಸಿ, ಯಾವಾಗ್ಲಾದ್ರೂ ನಿಮ್ ಕಣ್ಣಿಗೆ ಕಾಣಿಸ್ತೀನ ಅಂತ ನೋಡಿ. ಹೇ, ಅಲ್ಲಲ್ಲ, ಇಲ್ಲಿ ತುಂಬಾ ನಿಧಾನ, ಇದಕ್ಕಿಂತ ಬೇಗ ಬೇಗ ಬರಬೇಕು. ಸರಿ ಆಗ್ಲಿ, ನಾನೇ ಕಾಯ್ತೀನಿ. ಹಾ ಹಾ ಹೌದು, ಎಡಗಡೆ ಬನ್ನಿ. ಹಾ ಹಾಗೆ ಬರ್ತಾ ಇರಿ, ಬರ್ತಾ ಇರಿ, ಬೇಗ ಬನ್ನಿ, ನಮಗೆ ಇಡೀ ದಿನ ಬಿಡುವಿರೋದಿಲ್ಲ. ಅರೆ, ನೀವು ನಿಜವಾಗ್ಲೂ ತುಂಬಾ ನಿಧಾನ. ಆದ್ರೆ ನಿಮ್ಗೊಂದು ಗುಟ್ಟೆ ಅಲ್ಲ, ನಿಧಾನ ಇರೋದು ನೀವಲ್ಲ, ನಾವು ತುಂಬಾ ಬೇಗ ಓಡ್ತೀವಿ. ಏನಂದ್ರೆ, ಪ್ರಪಂಚದಲ್ಲೇ ತುಂಬಾ ವೇಗವಾಗಿ ಓಡೋ ಪ್ರಾಣಿಗಳಲ್ಲಿ ನಾವು ಒಬ್ರು. ಆದ್ರೆ ಇವತ್ತು ನೀವ್ ನಮ್ಮ ಅತಿಥಿ, ಆದ್ರಿಂದ ನಿಮ್ಗೋಸ್ಕರ ನಾವು ಸ್ಲೋ ಮೋಷನ್ ಅಲ್ಲಿ ಓಡ್ತೀವಿ. ಸರಿಯಾಗಿ ನನ್ನನ್ನು ನೋಡಿ, ನಾನೇ ಬ್ಲ್ಯಾಕ್ ಬಕ್. ನನ್ನನ್ನ ಕೃಷ್ಣ ಮುರುಘ ಅಂತ ಕೂಡ ಕರೀತಾರೆ, ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣ ಅಂದ್ರೇನೆ ಕಪ್ಪು. ನನ್ನ ಸ್ನೇಹಿತರು ನನ್ನನ್ನ ಕಿಟ್ಟು ಅಂತ ಕರೀತಾರೆ, ನೀವು ನನ್ನ ಹಾಗೆ ಕರೀರಿ. ಜಿಂಕೆಗಳ ತರ ಸಸ್ತನಿಗಳಾದ ನಮ್ಮನ್ನ ಚಿಗ್ರೆಗಳು ಅಂತಾರೆ. ನಮ್ದೊಂದು ವಿಶೇಷತೆ ಏನಂದ್ರೆ, ನಮ್ಮ ಕೊಂಬುಗಳು ಯಾವಾಗ್ಲೂ ಹೀಗೇ ಇರ್ತವೆ. ಜಿಂಕೆಗಳಲ್ಲಿ ಅವು ಪ್ರತಿ ವರ್ಷ ಬಿದ್ದು ಮತ್ತೆ ಬೆಳೀತಿರ್ತವೆ.
ನಾವು ಹುಲ್ಲುಗಾವಲುಗಳಲ್ಲಿ ಮತ್ತು ಅರೆ ಕಾಡಿನಂತಿರುವ ಪ್ರದೇಶಗಳಲ್ಲಿರ್ತೀವಿ. ಕೃಷ್ಣ ಮೃಗಗಳಾದ ನಮ್ಮನ್ನ ವಿಶೇಷ ಮಾಡಿರೋ ಇನ್ನೊಂದು ವಿಷಯ ಅದು ನಮ್ಮ ವೇಗ. ಸೃಷ್ಟಿಯ ಎಲ್ಲಾ ಪ್ರಾಣಿ ಪಕ್ಷಿಗಳು ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವೇ ಆಗಿರ್ತವೆ. ಕೆಲವರು ಒಳ್ಳೆ ಕಲೆಗಾರರಾಗಿರ್ತಾರೆ, ಕೆಲವರು ಬಾಲ ಅಲ್ಲಾಡಿಸೋದ್ರಲ್ಲಿ ನಿಪುಣರು, ಕೆಲವರು ಮೀನ್ ಹಿಡಿಯೋದ್ರಲ್ಲಿ ಎತ್ತಿದ ಕೈ, ಮತ್ತೆ ಕೆಲವರು ಚೆನ್ನಾಗಿ ಕಿರ್ಚೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನಂಗೆ ಎಲ್ಲಕ್ಕಿಂತ ತುಂಬಾ ಇಷ್ಟ ಆಗೋದು ವೇಗವಾಗಿ ಓಡೋದು. ನಾನೆಷ್ಟು ವೇಗವಾಗಿ ಓಡ್ತೀನಿ ಅಂದ್ರೆ ದೇವ್ರ ರಥನೂ ಎಳಿತೀನಿ. ಯಾರ್ದಿರ್ಬೋದು ಹೇಳಿ? ನಾನು ಕೃಷ್ಣನ್ ರಥನ ಎಳಿತೀನಿ. ಇದು ಕೂಡ ಕನ್ನಡದಲ್ಲಿ ನನ್ನನ್ನ ಕೃಷ್ಣ ಮೃಗ ಅಂತ ಕರೆಯೋದಕ್ಕೆ ಒಂದು ಕಾರಣ. ನನ್ನ ಕುಟುಂಬ ಮತ್ತು ಗೆಳೆಯರ ಜೊತೆ ಆಡ್ಕೊಂಡಿರೋದಕ್ಕೆ ನನ್ಗೆ ತುಂಬಾ ಇಷ್ಟ. ನನ್ ಗುಂಪು ನೋಡಿ, ನಾವು ಒಟ್ಟಿಗೆ ಗುಂಪುಗಳಲ್ಲೇ ಬದುಕ್ತೀವಿ. ನಮ್ಮ ಕಣ್ಣಿನ ದೃಷ್ಟಿ ಬಹಳ ಚೆನ್ನಾಗಿದೆ, ಹಾಗಾಗಿ ಅಪಾಯದ ಬಗ್ಗೆ ಎಚ್ಚರದಿಂದ ಇರ್ತೀವಿ. ಈಗ ನನ್ನ ವಿಶೇಷತೆಯ ಒಂದ್ರ ಬಗ್ಗೆ ನಿಮ್ಗೆ ಹೇಳೋ ಸಮಯ ಬಂದಿದೆ. ನನ್ ಕಾಲಿನ ಗೊರ್ಸುಗಳಲ್ಲಿ ವಿಶೇಷ ಗ್ರಂಥಿ ಇದೆ, ಅದು ನಾವು ಓಡಾಡೋ ದಾರಿಲಿ ಗಂಧ ಬಿಡುತ್ತೆ. ನಮ್ಮ ಗೆಳೆಯರ್ ಯಾರಾದ್ರೂ ಗುಂಪಿನಿಂದ ಚದುರಿ ಹೋಗಿ ಬೇರೆ ಆದ್ರೆ ಈ ಗಂಧ ನಮ್ಮ ದಾರಿ ಹಿಡಿದು ತಲುಪಿಸೋಕೆ ಸಹಾಯ ಮಾಡುತ್ತೆ. ನಿಮ್ಗೆ ಹೇಗೆ ನಿಮ್ ಮನೆಯವರೆಲ್ಲರೂ ಖುಷಿಯಾಗಿರ್ಬೇಕು ಅಂತ ಆಸೆನೋ, ನನಗೂ ನನ್ನ ಕುಟುಂಬ ಖುಷಿಯಾಗಿರ್ಬೇಕು ಅಂತ ಆಸೆ. ಆದ್ರೆ ಈಗ ಅದು ತುಂಬಾ ಕಷ್ಟ ಆಗಿದೆ, ಯಾಕಂದ್ರೆ ನಿಮ್ ಮನೆಗಳು ನಮ್ಮನೆ ಜಾಗಕ್ಕೆ ಬರ್ತಿವೆ. ನಮ್ ಮನೇನ ದಯವಿಟ್ಟು ಕಾಪಾಡಿ. ಕ್ಷಮಿಸಿ, ಈಗ ನಾನು ಹೊರಡ್ಲೇಬೇಕು. ನನ್ ಸ್ನೇಹಿತರು ನನ್ನನ್ನ ಜೂಟಾಟ ಆಡೋದಕ್ಕೆ ಕರೀತಿದ್ದಾರೆ. ನಾವ್ ಮತ್ತೆ ಸಿಗೋಣ. ಹೇ, ಇದು ಸರಿಯಲ್ಲ, ನಾನ್ ಔಟ್ ಆಗಿಲ್ಲ, ನನ್ ತಯಾರೇ ಇರ್ಲಿಲ್ಲ, ಒಂದ್ ಸಂದರ್ಶನ ಕೊಡ್ತಿದ್ದೆ. ಕಾಡಲ್ಲಿ ಜೀವನ ತುಂಬಾ ಚೆನ್ನಾಗಿರುತ್ತೆ, ಆದರೆ ಆಗಾಗ ಕಷ್ಟ ಕೂಡ. ಎಲ್ಲ ಪ್ರಾಣಿಗಳಿಗೂ ಸಾಕಷ್ಟು ಆಹಾರ ಸಿಗೋದು ಎಲ್ಲಕ್ಕಿಂತಲೂ ದೊಡ್ಡ ಕಷ್ಟ. ಕೇಳೋದಕ್ಕೇನೋ ಸುಲಭ, ಆದರೆ ತುಂಬಾ ಕಷ್ಟ ಪಡಬೇಕಾಗತ್ತೆ. ಆದರೆ ಇವ್ರ ತರ ಅಲ್ಲ. ಇವ್ರಿಗೆ ಆಹಾರ ತುಂಬಾ ಸುಲಭವಾಗಿ ಸಿಗುತ್ತೆ. ನನ್ನ ಮತ್ತು ನನ್ನ ಕುಟುಂಬದ ಸಹಾಯದಿಂದ. ಸುಮ್ಮನೆ ಅವರನ್ನು ನೋಡಿ, ಮೈನಾ ಹಕ್ಕಿಗಳು, ಅವು ನಾವು ಊಟ ಮಾಡೋದನ್ನೇ ಕಾಯ್ತಾ ಇದ್ದಾವೆ. ಯಾಕಂದ್ರೆ ನಾವು ಹುಲ್ಲನ್ನ ಬುಡಸಹಿತ ಕೀಡೋವಾಗ ಅವಕ್ಕೆ ವಿಧ ವಿಧವಾದ ಕೀಟಗಳ ಭಾರಿ ಊಟ ಸಿಗುತ್ತೆ. ಮತ್ತೆ ನಾನು ತುಂಬಾ ತಿಂತೀನಿ, ಪ್ರತಿದಿನ ಸುಮಾರು 150 ಕೆಜಿ ಊಟ ಬೇಕು. ಯಾಕೆಂದ್ರೆ ನಾನು ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಾಣಿಗಳಲ್ಲೊಂದು. ನಾನು ಏಷ್ಯಾದ ಆನೆ, ನೀವು ನನ್ನನ್ನ ಗಜ ಅಂತ ಕರೀಬಹುದು. ನಾನು ನಿಮ್ಮ ಸ್ಕೂಲ್ ಬಸ್ನಷ್ಟು ತೂಕ ಇರಬಹುದು, ಸುಮಾರು 5,000 ಕೆಜಿಗಳಷ್ಟಾದ್ರೂ ಇರಬಹುದು. ನಾನು ಎಷ್ಟೋ ರೀತಿನಲ್ಲಿ ನಿಮ್ಮ ಹಾಗೇನೆ. ನನಗೂ ನನ್ನ ಕುಟುಂಬ ಅಂದ್ರೆ ತುಂಬಾ ಪ್ರೀತಿ. ನಾವು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ, ನಮಗೆ ಇಷ್ಟವಾದವ್ರನ್ನ ಯಾವತ್ತೂ ಮರೆಯಲ್ಲ.
ನಿಮಗಿದು ಗೊತ್ತಾ, ನಾವು ಇಡೀ ಭೂಮಿ ಮೇಲಿರೋ ತುಂಬಾ ಬುದ್ಧಿವಂತ ಪ್ರಾಣಿಗಳಲ್ಲೊಂದು. ಹಾಗೆ ಇನ್ನೊಂದು ವಿಷಯ, ನಂದೊಂದು ವಿಶೇಷ ಇದೆ. ನೀವು ನನ್ನ ನೋಡಿದ ತಕ್ಷಣ ಅದು ನಿಮಗೂ ಕಾಣುತ್ತೆ. ನನ್ನ ಸೊಂಡ್ಲು ನಿಮಗೆ ಗೊತ್ತಾ, ಇಡೀ ಪ್ರಾಣಿಗಳ ಲೋಕದಲ್ಲೇ ನನ್ನ ಸೊಂಡಲೇ ವಿಶೇಷವಾದ ಮೂಗು ಅಂತ. ಅದರಲ್ಲಿ 100,000ಕ್ಕಿಂತ ಜಾಸ್ತಿ ಸ್ನಾಯುಗಳಿವೆ. ಅದನ್ನ ಬೇರೆ ಬೇರೆ ರೀತಿ ಬಳಸ್ತೀನಿ. ಇದು ನನಗೆ ಮಾತ್ರ ಇರೋ ಸ್ಟ್ರಾ ಥರ. 8 ಬಾಟಲ್ನಷ್ಟು ನೀರನ್ನ ಇಟ್ಕೋಬಹುದು. ನೀರಿನ ಕೆಳಗಿದ್ರು ನನಗೆ ಉಸಿರಾಡಕ್ಕೆ ಸಹಾಯ ಮಾಡುತ್ತೆ, ಗಾಳಿ ಕೊಡುವೆ ತರ. ಮತ್ತೆ ಮಣ್ಣಿನ ಸ್ನಾನ ಮಾಡಿ ತಣ್ಣಗಿರೋಕೆ ಸಹಾಯ ಮಾಡುತ್ತೆ. ನನಗೆ ನವೆ ಆದ್ರೆ ಕೆರ್ಕೊಳ್ಳೋಕು ಸಹಾಯ ಮಾಡುತ್ತೆ. ಈಗ ನನ್ನ ಮುಂದಿನ ವಿಶೇಷ ವಿಷಯ, ನನ್ನ ಹಲ್ಲು. ಅದನ್ನ ಜನ ದಂತ ಅಂತ ಕರೆಯೋದನ್ನ ನೀವು ಕೇಳಿರಬಹುದು. ಗಂಡಾನೆಗಳಿಗೆ ಮಾತ್ರ ದಂತ ಇರುತ್ತೆ, ಅದಕ್ಕೆ ಭಾರಿ ಬೆಲೆ ಇರೋದ್ರಿಂದ ನಮಗೆ ಅದರಿಂದ ಅಪಾಯ ಇದೆ. ಯಾಕೆಂದ್ರೆ ಮನುಷ್ಯರು ದಂತನ ಮಾರಿ ದುಡ್ಡು ಮಾಡೋಕೆ ನಮ್ಮನ್ನ ಕೊಲ್ತಾರೆ. ಕಾಡು ನಮ್ಮನೆ, ಕಾಡುಗಳನ್ನ ಮನುಷ್ಯರು ಕಡಿಯೋದ್ರಿಂದ ನಮ್ಮ ಮನೆ ದಿನೇ ದಿನೇ ಚಿಕ್ಕದಾಗ್ತಿದೆ. 100+ ನಾವು ನಡೆದ ದಾರಿಗಳು ಈಗ ಬೇಗ ಬೇಗ ಮರೆಯಾಗ್ತಿವೆ. ಮತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಮನುಷ್ಯರಿಂದ ಯಾವಾಗ್ಲೂ ದೂರ ಇರೋಕ್ ಆಗ್ತಾನೇ ಇಲ್ಲ. ನೀವು ನನ್ನ ಕಂಡ್ರೆ ನನ್ನ ಹತ್ರ ದಯವಿಟ್ಟು ಬರಬೇಡಿ. ನಾನು ಇಷ್ಟು ದೈತ್ಯಾಕಾರದಲ್ಲಿದ್ದರೂ ನಿಮ್ಮನ್ ಕಂಡ್ರೆ ನನಗೆ ಭಯ. ನನಗೆ ಗೊತ್ತಿಲ್ಲದೆ ನಿಮಗ್ ನೋವುಂಟು ಮಾಡಬಹುದು. ನಾನು ಮುಂದೊಂದಿನ ನಾನು ನೀವು ಒಟ್ಟಿಗೆ ಚೆನ್ನಾಗಿ ಬದುಕಬಹುದೇನೋ, ನನ್ನವರು ಮತ್ತು ಆ ಮೈನಾ ಹಕ್ಕಿ ಗೆಳೆಯರ ಥರ. ಆ ದಿನ ಬೇಗ ಬರಲಿ ಅಂತ ನನಗಾಸೆ ಇದೆ. ಹುಲ್ಲುಗಾವಲು ಮತ್ತೆ ಕುರುಚಲು ಪೊದೆ ಪ್ರದೇಶ, ಬಂಜರು ಭೂಮಿ ಅನ್ನಿಸ್ಬೋದು, ಆದರೆ ಇವು ತುಂಬ ಮುಖ್ಯ. ನಮ್ಮ ಭೂಮಿಯನ್ನು ತಂಪಾಗಿಡೋದು ಮಾತ್ರ ಅಲ್ಲ, ಇಲ್ಲಿ ಎಷ್ಟೋ ಥರದ ಜೀವಿಗಳು ವಾಸ ಮಾಡ್ತವೆ. ಇಷ್ಟು ದೊಡ್ಡ ಆಟದ ಮೈದಾನ ಹೇಗಿರುತ್ತೆ ಯೋಚಿಸಿ. ಅಲ್ಲಿ ಎಷ್ಟು ಥರದ ಆಟಗಳನ್ನು ಆಡಬಹುದು ಯೋಚನೆ ಮಾಡಿ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದರೆ ಅದು ನನ್ನ ಮನೆ. ನಮಸ್ಕಾರ, ನಾನು ಲೇಲಾ. ನಾನು ಇಂಡಿಯನ್ ವುಲ್ಫ್ ಅಂದರೆ ತೋಳ. ನನಗೆ ತುಂಬ ಇಷ್ಟ ಆಗೋ ವಿಷಯ ಅಂದರೆ ನನ್ನ ಸುತ್ತಮುತ್ತಲ ಪ್ರದೇಶಗಳು ಹೇಗಿರುತ್ತೆ ಅಂತ ನೋಡೋದು. ನನಗೆ ತುಂಬ ಶಕ್ತಿ ಇದೆ, ಅಂದರೆ ನಾನು ಗಂಟೆಗಟ್ಟಲೆ ಸುಸ್ತೇ ಆಗದೆ ಓಡ್ಬೋದು. ನಿಮಗೆ ನನ್ನನ್ನು ನೋಡಿದ್ರೆ ನನ್ನ ಹತ್ತಿರದ ಸಂಬಂಧಿ ನಾಯಿ ನೆನಪಾಗ್ಬೋದು. ನಾನು ಒಂದು ವಿಶೇಷ ಸದ್ದು ಮಾಡ್ತೀನಿ, ಅದನ್ನ ಊಳು ಇಡೋದು ಅಂತಾರೆ. ಇದು ನನ್ನ ಕುಟುಂಬ ಮತ್ತು ಸ್ನೇಹಿತರಿಗೆ ಒಟ್ಟಿಗೆ ಸೇರೋಕೆ ನಾನು ಕೊಡೋ ಸನ್ನೆ. ಯಾಕಂದ್ರೆ ನಮ್ಮ ದೊಡ್ಡ ಶಕ್ತಿ ನಾವು ಒಟ್ಟಿಗೆ ಗುಂಪಲ್ಲಿರೋದು. ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗಲ್ಲ, ನಾವು ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಇದು ನಮ್ಮ ಜೀವನನ ಸುಲಭ ಮಾಡುತ್ತೆ, ಯಾಕಂದ್ರೆ ನಾವು ಒಬ್ರನ್ನೊಬ್ರು ಚೆನ್ನಾಗಿ ನೋಡ್ಕೊಳ್ತೀವಿ. ನಮ್ಮ ಗುಂಪು ತಾಯಿ ತೋಳಗಳಿಗೂ ಪುಟ್ಟ ಮರಿಗಳನ್ನ ನೋಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ.
ನಾವು ಒಟ್ಟಿಗೆ ಬೇಟೆ ಆಡ್ತೀವಿ, ಒಟ್ಟಿಗೆ ತಿಂತೀವಿ, ಎಲ್ರಿಗೂ ಸಮವಾಗಿ ಊಟ ಸಿಗೋ ಹಾಗೆ ನೋಡ್ಕೊಳ್ತೀವಿ. ನಮ್ಮ ಒಗ್ಗಟ್ಟೆ ನಾವು ಸಾವಿರಾರು ವರ್ಷ ಆದರೂ ಇರೋಕ್ಕೆ ಕಾರಣ. ಆದ್ರೆ ಇದು ಬರ್ತಾ ಬರ್ತಾ ತುಂಬಾ ಕಷ್ಟ ಆಗ್ತಿದೆ. ಇವತ್ತು ಭಾರತದಲ್ಲಿ 130 ಕೋಟಿಗೂ ಜಾಸ್ತಿ ಮನುಷ್ಯರಿದ್ರೆ ನಾವು ಬರೀ 3,000 ಇದ್ದೀವಿ. ನಮ್ಮ ದೊಡ್ಡ ಆಟದ ಮೈದಾನದ ಮನೆ ದಿನೇ ದಿನೇ ಚಿಕ್ಕದಾಗ್ತಿದೆ, ಮತ್ತೆ ನಮಗೆ ಸಿಗೋ ಊಟ ಕೂಡ ನಿಧಾನವಾಗಿ ಖಾಲಿ ಆಗ್ತಿದೆ. ನಾವು ನಿಮಗೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ತೋರಿಸಿದೀವಿ. ಈಗ ನೀವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ದಯವಿಟ್ಟು ಪ್ರಕೃತಿಯನ್ನ ಕಾಪಾಡಿ, ಆಗ ನನ್ನ ಮನೆಯನ್ನ ಕೂಡ ನೀವು ಕಾಪಾಡ್ಬೋದು. ಶುಭೋದಯ. ಕಾಡ್ನಲ್ಲಿ ಬಿಡುವೆ ಇಲ್ದಿರೋ ಸಮಯ. ನಾನೇನ್ ಹೇಳ್ತಿದ್ದೆ ಅಂದ್ರೆ, ಬೆಳಿಗ್ಗೆ ಹೊತ್ತು ಕಾಡಲ್ಲಿ ಬಿಡುವೆ ಇರಲ್ಲ ಅಂತ. ಎಲ್ರೂ ಎಲ್ಲಿದ್ದಾರೆ? ಹಾ, ಈಗ ನೋಡಿ ಸಮಯ ಆಯ್ತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪಟ್ಟಣದಲ್ಲಿರೋ ತರಾನೇ ಕಾಡಲ್ಲೂ ಬೆಳಗ್ಗೆ ಹೊತ್ತು ತುಂಬಾ ಚಟುವಟಿಕೆ ಇರುತ್ತೆ. ಜನ ಹೇಗೆ ತಯಾರಾಗಿ ಕೆಲ್ಸಕ್ಕೆ ಹೋಗ್ತಾರೋ, ನಾವು ಪ್ರಾಣಿಗಳು ಹಾಗೆ ಹೊಸ ದಿನಕ್ಕೆ ತಯಾರಾಗ್ತೀವಿ. ಮತ್ತೆ ನೀವ್ ಹೇಗೆ ದಿನಾ ಬೆಳಗ್ಗೆ ಶಾಲೆಗೆ ಹೋಗ್ತಿರೋ, ನಾನು ಮತ್ತೆ ನನ್ ತಮ್ಮ ಶಾಲೆಗೆ ಹೋಗ್ತೀವಿ. ಆದ್ರೆ ನಮ್ಮನ್ನ ಶಾಲೆಗೆ ಕರ್ಕೊಂಡು ಹೋಗಕ್ಕೆ ಒಂದು ವಿಶೇಷವಾದ ಬಸ್ ಬರುತ್ತೆ. ನಮ್ಮಮ್ಮ, ನಾನ್ ನಿಮ್ಗೆ ಒಂದ್ ಗೊಂಬೆ ತರ ಕಾಣಿಸ್ಬಹುದು, ಆದ್ರೆ ನನಗೂ ನಿಮ್ ತರಾನೇ ಜೀವ ಇದೆ. ನನ್ ಹೆಸರು ಬಿಂದು, ನಾನೊಂದು ಕರಡಿ. ನನ್ ಬಗ್ಗೆ ಒಂದು ಕುತೂಹಲದ ವಿಷಯ ಅಂದ್ರೆ, ನಾನು ಸರ್ವಹಾರಿ. ಅಂದ್ರೆ ನಾನು ಹಣ್ಣು ಮತ್ತೆ ಕ್ರಿಮಿಕೀಟ ಎಲ್ಲಾ ತಿಂತೀನಿ. ನನ್ನ ದೊಡ್ಡ ಶಕ್ತಿ ಅಂದ್ರೆ, ನನ್ ಮೂಗಿಗೆ ತುಂಬಾ ತರದ ವಾಸನೆಗಳು ಗೊತ್ತಾಗುತ್ತೆ. ನನ್ನ ವಿಶೇಷ ಮೂಗು ಇರುವೆ ಮತ್ತೆ ಗೆದ್ದಲನ್ನ ಸುಲಭವಾಗಿ ಕಂಡುಹಿಡಿಯುತ್ತೆ. ಭೂಮಿ ಒಳಗೆ 3 ಅಡಿ ಕೆಳಗಿದ್ರು ಸರಿನೆ. ಎಷ್ಟು ಆಶ್ಚರ್ಯ ಅಲ್ವಾ? ನೀವು ನಾನ್ ಹೀಗ್ ಮಾಡೋದ್ ನೋಡಿದ್ರೆ ನಾನು ಊಟ ಮಾಡ್ತಿದ್ದೀನಿ ಅಂತ ಅರ್ಥ. ಮೊದಲು ನಾವು ಗಟ್ಟಿಯಾದ ಕೋರೆ ಉಗರಿಂದ ನೆಲವನ್ನ ಅಗಿತೀವಿ. ಕ್ರಿಮಿಕೀಟಗಳ ದೊಡ್ಡ ಜಾಲ ಸಿಗೋವರೆಗೂ ನಾವು ನೆಲನ ಅಗೀತಾನೆ ಇರ್ತೀವಿ. ಮತ್ತೆ ಅಗೆದಾಗ ಏಳೋ ಮಣ್ಣನ್ನ ಜೋರಾಗಿ ಉಸಿರುವುದಿ ಪಕ್ಕಕ್ಕೆ ತಳ್ತೀವಿ. ಇದರಿಂದ ಗೆದ್ದಲುಗಳ ಮತ್ತೆ ಸಣ್ಣ ಕ್ರಿಮಿಕೀಟಗಳ ಭಾರಿ ಊಟ ಸಿಗುತ್ತೆ. ಅದನ್ನ ನಾವು ನಮ್ಮ ಮೂತಿಯಿಂದ ಹೀರಿ ತಿಂತೀವಿ. ತುಂಬಾ ರುಚಿಯಾಗಿದೆ. ನಮ್ಮ ಸದ್ದು ನಿಮ್ಗೆ ಸುಮಾರು 200 ಮೀಟರ್ ದೂರದಿಂದಲೇ ಕೇಳ್ತಿದೆ ಅಂದ್ರೆ, ಒಂದು ದೊಡ್ಡ ಹಬ್ಬನೇ ನಡೀತಿದೆ ಅನ್ಕೊಳ್ಳಿ. ನಮ್ಗೆ ವಿಶ್ರಾಂತಿ ಪಡೆಯೋಕೆ ಮತ್ತೆ ತುರಿಸ್ಕೊಳ್ಳಕ್ಕೆ ತುಂಬಾ ಇಷ್ಟ. ಹಾಗೆ ನಮ್ಗೆ ಆರಾಮಾಗಿರೋದು ಅಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ಎಷ್ಟು ದೊಡ್ಡದಾಗಿದ್ದಾಳೆ ನೋಡಿ, ಎಷ್ಟು ಶಕ್ತಿಶಾಲಿ. ನನ್ಗೆ ಯಾರಿಂದ್ಲೂ ಹೆದರಿ ದೂರ ಓಡೋ ಅಗತ್ಯನೇ ಇಲ್ಲ.
ನಾನ್ ಒಂದ್ಸಲ ಕೂಗ್ ಹಾಕಿದ್ರೆ ಸಾಕು, ನಮ್ಮಮ್ಮ ಓಡ್ ಬಂದ್ಬಿಡ್ತಾಳೆ. ನಾನು ಮತ್ ನನ್ ಸಹೋದರ ಇನ್ನು ಚಿಕ್ಕವರು, ಅದಕ್ಕೆ ನಾವೆಲ್ಲೇ ಹೋದ್ರು ನಮ್ಮಮ್ಮನ್ ಬೆನ್ನಿನ ಮೇಲೆ ಕುತ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲಿ ತುಂಬಾ ನಂಬಿಕೆ ಇದೆ. ನಮ್ಮಮ್ಮನ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸದ್ಯಕ್ಕೆ ಇವತ್ತಿನ ಪಾಠ ಮುಗೀತು. ಮತ್ತೆ ನಮ್ ಶಾಲೆ ಬಸ್ಸು ನಮ್ಮನ್ನ ಮನೆಗ್ ವಾಪಸ್ ಕರ್ಕೊಂಡು ಹೋಗುತ್ತೆ. ಇನ್ನೊಂದ್ಸಲ ಸಿಗೋಣ. ಟಾಟಾ. ಅಮ್ಮ, ಯಾಕಿಷ್ಟ್ ಬೇಗ ಬೇಗ ಹೋಗ್ತಿದ್ಯಾ?